ನನ್ನ ಹೆಸರು ಎಸ್ ವಿ ಸ್ವಾಮಿ ಅಂತ. ನಮ್ಮ ನೊಣವಿಂಕೆರೆ ಮಠದಪಳ್ಳಿಯ ಗ್ರಾಮ, ತಿಪ್ಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯ. ಈ ಮುಖ್ಯವಾಗಿ ಈ ರೇಷ್ಮೆ ಬೆಳೆಗೆ ನಾನು ಪಾದಾರ್ಪಣೆ ಮಾಡಿದ್ದು ಈ ವೈ ಕೆ ಬಾಲಕೃಷ್ಣಪ್ಪನವರು ಮತ್ತು ಜೈಕಾ ತಂಡದ ಒಂದು ಹೇಳಿಕೆ, ಅವರ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರೇಷ್ಮೆ ಬೆಳೀರಿ ಅಂತ ಹೇಳಿ ಅದರ ಉತ್ತೇಜನ ಕೊಟ್ಟಾಗ ನಂತರ ರೇಷ್ಮೆ ಬೆಳೆಗೆ ನಾನು ಪ್ರಾರಂಭ ಮಾಡಬೇಕಾಯಿತು. ಅದೇ ಸಮಯದಲ್ಲಿ ನನ್ನ ಮಗನು ಕೂಡ ರೇಷ್ಮೆ ಬೆಳೆ ಮಾಡ್ತೀನಿ ಅಂತ ಹೇಳಿ, ನಾನು ವಿದ್ಯಾಭ್ಯಾಸ ಸಾಕು ನನಗೆ ಅಂತ ಹೇಳಿ ಅವನು ಅಲ್ಲಿಗೆ ಮುಗಿಸಿ ಅವನಿಗೆ ಮನೆ ಹತ್ರನೇ ನಾನು ವ್ಯವಸಾಯ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಕೃಷಿಗೆ ತುಂಬ ಆಸೆಪಟ್ಟು ಅವನು ಅಲ್ಲಿಗೆ ಬಂದು ಸೇರ್ಕೊಂಡ. ಅವನಿಗೆ ಪೂರಕವಾಗಿರೋಕೆ ಒಂದು ಉದ್ಯೋಗ ಬೇಕು ಒಬ್ಬ ಯುವಕನಿಗೆ, ಅದಕ್ಕೋಸ್ಕರವಾಗಿ ಈ ರೇಷ್ಮೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಅನಂತರ ಹಲವಾರು ತಜ್ಞರ ನನಗೆ ಪರಿಚಯ ಆಯಿತು. ಅನಂತರ ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ್ದು ಕೇವಲ 10 ಗುಂಟೆಯಿಂದ ಪ್ರಾರಂಭ ಮಾಡಿದೆ. ಅನಂತರ 10 ಗುಂಟೆಯಲ್ಲಿ ಪ್ರಾರಂಭ ಮಾಡೋದನ್ನು ನಾನು ಅದರ ಆದಾಯ ಖರ್ಚು ವೆಚ್ಚಗಳನ್ನು ನೋಡಿ ಇದನ್ನು ಪ್ರಮುಖ ಬೆಳೆಯಾಗಿ ನಾನು ರೇಷ್ಮೆ ಕೃಷಿಯನ್ನು ಮಾಡಬಹುದು ಅಂತ ನಾನು ಒಂದು ಮನಸ್ಸಿನಲ್ಲಿ ಅನಿಸಿಕೆ ಬಂತು. ಅದೇ ರೀತಿ ನಮ್ಮ ತೆಂಗು ಪ್ರಧಾನವಾದ ಪ್ರದೇಶದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ನಾನು ಹೊರಟಾಗ ಅನೇಕ ಜನಗಳು ಕೂಡ ಒಂದು ರೀತಿಯಲ್ಲಿ ನನ್ನನ್ನು ಆಡ್ಕೊಂಡಿದ್ದಂತೂ ಉಂಟು. ಆದರೂ ಕೂಡ ಅದನ್ನು ಅವ್ರ ಲೆಕ್ಕಕ್ಕೆ ತಗೊಳ್ಳೋದಲ್ಲೇ ನಾನು ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡ್ತಾ ಹೋದೆ. ಪ್ರಾರಂಭದಲ್ಲಿ 1/2 ಎಕರೆ ಮಾಡಿ, ಅನಂತರ 1.5 ಎಕರೆ ಮಾಡಿ, ಅನಂತರ 2 ಎಕರೆ 3 ಎಕರೆ ಇದನ್ನೆಲ್ಲ ಮಾಡ್ತಾ ಈಗ ಒಟ್ಟು 8.5 ಎಕರೆ ಫಸ್ಟ್ ನಾನು ರೇಷ್ಮೆ ಕೃಷಿಯನ್ನು ಮಾಡಿ 2 ಹಂತದಲ್ಲಿ ಹುಳು ಸಾಕಾಣಿಕೆ ನಾನು ಮಾಡ್ತಾ ಇದ್ದೇನೆ. ಒಂದೊಂದು ಹಂತದಲ್ಲೂ ಕೂಡ 1,000 ಮೊಟ್ಟೆಯನ್ನು ಹುಳು ಸಾಕಾಣಿಕೆ ಮಾಡಿ ಉತ್ತಮ ಆದಾಯವನ್ನು ನಾನು ಪಡಿತಾ ಇದ್ದೇನೆ. ಮತ್ತು ಈ ರೇಷ್ಮೆ ಕೃಷಿಗೆ ಸಾಕಾಗತಕ್ಕಂಥ ಹಲವಾರು ರೂಪಗಳನ್ನು ನಾನು ನೋಡಿದೆ. ಅನಂತರ ಉತ್ತಮವಾಗಿ ರೇಷ್ಮೆ ಬೆಳೆಯ ಕೃಷಿಯನ್ನು ನಾನು ಅಳವಡಿಸಿಕೊಂಡು ಅದರಲ್ಲಿ ಬೇಕಾದಂತಹ ವೈಜ್ಞಾನಿಕ ಕೆಲವು ಸವಲತ್ತುಗಳನ್ನು ಕೂಡ ನಾನು ತೆಗೆದುಕೊಂಡು ಮತ್ತು ಅದನ್ನು ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಾನು ನೆರವೇರಿಸ್ತಾ ಬಂದೆ. ಏನು ರೇಷ್ಮೆ ತೋಟಕ್ಕೆ ಬೇಕಾದಂತಹ ಗೊಬ್ಬರ, ಔಷಧಿ ನಿರ್ವಹಣೆ ಇದನ್ನೆಲ್ಲ ನಾನು ಮಾಡ್ತಾ ರೇಷ್ಮೆ ಕೃಷಿಯನ್ನು ಮಾಡಬಹುದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದು ತೋಚಿತ್ತು. ಅದರಂತೆ ಮಾಡಿದಾಗ 1 ಎಕರೆಗೆ 1 ವರ್ಷಕ್ಕೆ 5-5.5 ಲಕ್ಷ ರೂಪಾಯಿ ಹಣವನ್ನು ಸಂಪಾದನೆ ಮಾಡತಕ್ಕಂಥ ಏಕೈಕ ಇಷ್ಟೊಂದು ಆದಾಯ ಕೊಡತಕ್ಕಂಥದ್ದು ಬೇರೆ ಬೆಳೆ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿದೆ. ಹಾಗೂ ಇತ್ತೀಚೆಗೆ ನಮ್ಮ ತುಮಕೂರು ಜಿಲ್ಲೆಯ ರೇಷ್ಮೆ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಂಘ ರಚನೆ ಮಾಡಿಕೊಂಡು ಅಧ್ಯಕ್ಷನಾಗಿ ಮತ್ತು ಕೇಂದ್ರ ಸಲಹಾ ಮಂಡಳಿನಲ್ಲಿ ಈ ವೈಜ್ಞಾನಿಕ ಸಲಹಾ ಮಂಡಳಿನಲ್ಲಿ ಸದಸ್ಯನಾಗೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯ ಸರ್ಕಾರದಲ್ಲಿ ಹಾಗೂ ಕೂಡ ನನ್ನಲ್ಲಿ ಕೆಲವು ಅಧಿಕಾರಿಗಳು ಕೂಡ ಬಂದು ಅದರಲ್ಲಿ ನೋಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸುಮಾರು ಈ 1 ವರ್ಷ 5-6 ಸಾವಿರ ಜನಗಳಷ್ಟು ಇಲ್ಲಿಗೆ ಬಂದು ಬರ್ತಾ ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ರೇಷ್ಮೆ ಕೃಷಿಯ ಬಗ್ಗೆ ನನ್ನ ಈ ಉನ್ನತ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅವರಿಗೆ ವಿಚಾರ ಹೇಳಿ ಈ ರೇಷ್ಮೆ ಕೃಷಿಗೆ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಈ ಸೋಂಕು ನಿವಾರಣೆ, ಹುಳು ಸಾಕಾಣಿಕೆ ಮನೆ ಸೋಂಕು ನಿವಾರಣೆ ಮಹತ್ವ ಎಷ್ಟಿದೆ ಅಂದರೆ ಅದರ ಜೊತೆಗೆ ಸೋಂಕು ನಿವಾರಣೆ ಎಷ್ಟು ಮಾಡೋದ್ರ ಜೊತೆಗೆ ನಾವು ಆ ಹುಳು ಸಾಕಾಣಿಕೆ ಮನೆ ಮತ್ತು ಸುತ್ತಮುತ್ತಲ ಪರಿಸರನ ಸ್ವಚ್ಛವಾಗಿ ಶುಚಿತ್ವದಿಂದ ನಾವು ಇಟ್ಕೋಬೇಕಾದ್ದು ಬಹಳ ಪ್ರಮುಖವಾದ ಅಂಶ. ಅದರಿಂದ ಹೊರಗಡೆಯಿಂದ ಯಾರೇ ಯಾವುದೇ ರೈತರು ಅಥವಾ ಕಾರ್ಮಿಕರು ಹುಳು ಸಾಕಾಣಿಕೆ ಮನೆಯನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಕಡ್ಡಾಯವಾಗಿ ನಾವು ಹುಳು ಸಾಕಾಣಿಕೆ ಮನೆ ಪ್ರವೇಶ ದ್ವಾರದಲ್ಲಿ ಒಂದು ಕಾಲನ್ನು ತೊಳ್ಕೊಳ್ಳೋಂಥ ಒಂದು ತೊಟ್ಟಿ ನಿರ್ಮಾಣ ಮಾಡಿ ಅದರಲ್ಲಿ ಸುಣ್ಣದ ತಿಳಿ ನೀರು ಅಥವಾ ಬ್ಲೀಚಿಂಗ್ ಪುಡಿ ದ್ರಾವಣ ಅಥವಾ ಅದು ಡೆಕಾಲ್ನಂಥ ಸೋಂಕು ನಿವಾರಕಗಳಿಂದ ಕಾಲು ಸ್ವಚ್ಛ ಮಾಡಿಕೊಂಡು ಮತ್ತು ಕೈನ ಸ್ವಚ್ಛ ಮಾಡಿಕೊಂಡು ಸ್ವಚ್ಛವಾದ ಕಾಟನ್ ಬಟ್ಟೆಗೆ ಒರೆಸ್ಕೊಂಡು ನಾವು ಹುಳು ಸಾಕಾಣಿಕೆ ಮನೆಯೇ ಪ್ರವೇಶ ಮಾಡೋದ್ರಿಂದ ನಾವು ದ್ವಿತೀಯ ಸೋಂಕು ಹರಡದಂತೆ, ಅಂದರೆ ರೇಷ್ಮೆ ಹುಳು ಹುಳುಗಳಿಗೆ ಹೊರಗಡೆಯಿಂದ ಯಾವುದೇ ರೋಗಾಣುಗಳು ಪ್ರವೇಶ ಮಾಡದಂತೆ ಎಚ್ಚರ ವಹಿಸಬಹುದಾಗಿದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ನಾವು ಒಳಗಡೆ ಪ್ರವೇಶ ಮಾಡೋಕ್ಕೆ ಮುಂಚೆ ಈ ಸ್ವಚ್ಛತೆನೇ ನಾವು ಅಗತ್ಯವಾಗಿ ಕಾಪಾಡ್ಕೋಬೇಕಾದ.
ಇದು ಎಫ್ಸಿ 1 ಎಫ್ಸಿ 2 ಅಂತಕ್ಕಂಥ ಬಿತ್ತನೆ ಬೆಳೆ ಹುಳುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಈಗ 4ನೇ ಜ್ವರದಿಂದ ಹುಳು ಇವತ್ತು ರಿಸೀವ್ ಆಗಿದೆ. ಅದಕ್ಕೋಸ್ಕರವಾಗಿ ಹಾಸಿಗೆ ಬದಲಾವಣೆ ಮಾಡೋಕ್ಕೋಸ್ಕರವಾಗಿ ಮೊದಲು ನೆಟ್ಟನ್ನು ಹುಳುಗಳ ಮೇಲೆ ತೆಳುವಾಗಿ ನೇರವಾಗಿ ಹರಡಿ ಅನಂತರ ಅದರ ಮೇಲೆ ಸೊಪ್ಪನ್ನು ಕಿತ್ತು ತೆಳುವಾಗಿ ಹರಡಿದ ಮೇಲೆ ಹುಳುಗಳು ನೇರವಾಗಿ ಸೊಪ್ಪು ತಿನ್ನಲಿಕ್ಕೆ ಬೆಡ್ ನಟ್ಟಿನ ಆ ಹೋಲ್ಗಳ ಮೂಲಕ ಹೊರಗಡೆ ಬಂದು ಆ ಸೊಪ್ಪನ್ನು ತಿನ್ನಲಿಕ್ಕೆ ಬರ್ತವೆ. ಇದು ಹಾಕದ 1.5 ಗಂಟೆ 2 ಗಂಟೆ ಒಳಗಾಗಿ ಹುಳು ಸಂಪೂರ್ಣವಾಗಿ ಮೇಲೆ ಬರ್ತದೆ. ಆಗ ಹುಳನ್ನ ಬೇರೆ ಕಡೆ ಇದನ್ನ ಹಾಸಿಗೆಯನ್ನು ಬದಲಾವಣೆ ಮಾಡಲಿಕ್ಕೆ ಹುಳುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಕೆಳಗಡೆ ಇರತಕ್ಕಂಥ ಹಳೆ ಹಾಸಿಗೆಯನ್ನು ಸ್ವಚ್ಛ ಮಾಡಿ ಹುಳು ಹರಡಲಿಕ್ಕೆ ನಾವು ಏರ್ಪಾಡು ಮಾಡಿಕೊಳ್ತೇವೆ. ಈ ಹುಳು ಸಾಕಾಣಿಕೆ ಬಲಿತ ಹುಳುಗಳನ್ನು ಸಾಕಾಣಿಕೆ ಮಾಡತಕ್ಕಂಥ ಉದ್ದದ ನಮ್ಮ ಅಳತೆ 75 ಅಡಿ 24 ಅಡಿ ಉದ್ದ ಇದೆ. ಇದರಲ್ಲಿ 70 ಅಡಿ ಉದ್ದದ ಒಂದೊಂದು ಸ್ಟ್ಯಾಂಡ್ ರ್ಯಾಕ್ಗಳನ್ನು ಮಾಡಿಕೊಂಡು 8 4 ಒಂದ್ ಸೈಡ್ 4 ಒಂದ್ ಸೈಡ್ ಮಾಡಿಕೊಂಡು ಒಂದು ರ್ಯಾಕ್ 450 ಚದರಡಿಯಂತೆ ಈಗಾಗಲೇ ಒಂದು 3200 ಚದರಡಿಯಷ್ಟು ಹುಳುನ ಈಗ 4ನೇ ಜ್ವರದಂತ ಎದ್ದಂತ ಹುಳು ಇಷ್ಟು ವಿಶಾಲ ಕ್ಷೇತ್ರದಲ್ಲಿದೆ. ಒಟ್ಟು ಇದು 3,500 ಚದರಡಿನಲ್ಲಿ ಈ 350 ಹುಳು ಮೊಟ್ಟೆ ಸಾಕಾಣಿಕೆಗೆ ಒಂದು ಸಾಕಾಗ್ತದೆ. ಅಂದರೆ 100 ಮೊಟ್ಟೆಗೆ 900 ರಿಂದ 1,000 ಚದರಡಿಯನ್ನ ನಾವು ಹುಳು ವಿಸ್ತರಣೆಗೋಸ್ಕರವಾಗಿ ಇಷ್ಟು ಹುಳುಗಳ ಸಾಕಾಣಿಕೆಗೆ ಈ ಮನೆಯನ್ನ ತೆಳುವಾಗಿ ಇಡಲಿಕ್ಕೆ ಸಹಕಾರಿಯಾಗಿರತಕ್ಕಂಥ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೇವೆ. ನಾವು ಈಗ 350 ಹುಳು ಮೊಟ್ಟೆಯನ್ನು ಸಾಕಾಣಿಕೆ ಮಾಡಲಿಕ್ಕೆ ಇದನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದರ ಒಟ್ಟು ಉದ್ದ 75 ಅಡಿ 24 ಅಡಿ ಅಗಲ ಇರತಕ್ಕಂಥ ಒಂದು ಮನೆಯನ್ನು ಕಟ್ಟಿಕೊಂಡು ಇದರಲ್ಲಿ 8 ರ್ಯಾಕ್ಗಳನ್ನು ಒಂದು ರ್ಯಾಕ್ ಕನಿಷ್ಠ ಅಂತಂದರೆ 475 ಅಡಿ ಉದ್ದ ಬರತಕ್ಕಂಥ 6 ಅಡಿ ಅಗಲದ್ದು ಉದ್ದ 70 ಅಡಿಯಷ್ಟು ಉದ್ದತಕ್ಕಂಥ ಒಂದು ರ್ಯಾಕನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಹುಳು ಸಾಕಾಣಿಕೆಗೆ ತೆಳುವಾಗಿ ಒಂದು ಇದನ್ನು ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಈಗ ಹುಳು 4ನೇ ಜ್ವರದಿಂದ ಎದ್ದಿರೋದಕ್ಕೆ ನಟ್ಟನ್ನು ಹಾಕಿ ನಟ್ಟಾಕೋದಕ್ಕಿಂತ ಮುಂಚೆ ನಾವು 1 ಕೆಜಿ ಸುಣ್ಣಕ್ಕೆ 20 ಗ್ರಾಂ ಕ್ಯಾಪ್ಟಾಫ್ ಔಷಧಿಯನ್ನು ತುಂಬ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಹುಳುಗಳ ಮೇಲೆ ಧೂಳೀಕರಿಸಿ ಆಮೇಲೆ ಬೆಡ್ಚೇನ್ ನಟ್ಟನ್ನು ಹಾಕಿ ಅದರ ಮೇಲೆ ಮತ್ತೆ ಸೊಪ್ಪನ್ನು ತೆಳುವಾಗಿ ಹರಡಿ ಹುಳು ಮೇಲೆ ಬರುವವರೆಗೂ ಅಂತ ಅಂದರೆ ಕನಿಷ್ಠ 1.5 ರಿಂದ 2 ಗಂಟೆವಷ್ಟು ನಾವು ಇದನ್ನು ನಾವು ನೋಡ್ಕೊಂಡ್ರೆ ಅದು ಹುಳು ಎಲ್ಲ ಮೇಲೆ ಬರ್ತದೆ. ಅನಂತರ ಈ ಹುಳುಗಳನ್ನೆಲ್ಲ ಮೇಲೆ ಇನ್ನೊಂದು ಹಾಸಿಗೆಗೆ ಶಿಫ್ಟ್ ಮಾಡಿ ಬದಲಾವಣೆ ಮಾಡಿಬಿಟ್ಟು ಅಡಿಲಿರತಕ್ಕಂಥ ಕಸವನ್ನು ತೆಗೆದು ಹುಳು ಹಾಸಿಗೆಗೆ ಸ್ವಚ್ಛವಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಹುಳು 4ನೇ ಜ್ವರದಿಂದ ಎದ್ದ ತಕ್ಷಣ ನಾವೇನು ಮಾಡ್ತೀವಿ, ಹುಳುಗಳಿಗೆ ಮೊದಲು ವಿಜೇತ ಇದನ್ನ ದ್ವಿತೀಯ ಸೋಂಕು ನಿವಾರಕವನ್ನು ನಾವು ತೆಳುವಾಗಿ ಅಂದ್ರೆ 1 ಚದರಡಿಗೆ 4 ರಿಂದ 5 ಗ್ರಾಂ ನಷ್ಟು ಧೂಳೀಕರಿಸಿ ಅದನ್ನ ನಾವು ಸಿಂಪಡಣೆ ಮಾಡಿ ಅನಂತರ ಅದರ ಮೇಲೆ ನಟ್ಟನ್ನು ಹಾಕಿ ಸೊಪ್ಪನ್ನು ಹಾಕಿ ಹುಳು ಹಾಸಿಗೆಯನ್ನು ಬದಲಾವಣೆ ಮಾಡಲಿಕ್ಕೆ ನಾವು ತಯಾರು ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥದ್ದು ಈಗ 4ನೇ ಜ್ವರದಿಂದ ಹುಳು ಈಗಿನ್ನೂ ಹೇಳ್ತಾ ಇದೆ. ಈಗ ಇದಕ್ಕೋಸ್ಕರವಾಗಿ ಇದಕ್ಕೆ ಅಂದ್ರೆ ಇದು 100 ಮೊಟ್ಟೆವಷ್ಟು ಹುಳ, ಇದು 400 ರಿಂದ 450 ಚದರಡಿನಲ್ಲಿ ಈಗ ಆಲ್ರೆಡಿ ಇದೆ. ಇದನ್ನ ಹುಳು ವಿಸ್ತರಣೆಯಾಗಿ ಹಣ್ಣಾಗುವಷ್ಟೊತ್ತಿಗೆ ಇದು 900 ರಿಂದ 1,000 ಚದರಡಿಯಷ್ಟು ನಾವು ಹುಳನ್ನ ವಿಸ್ತರಿಸಬೇಕಾಗತ್ತೆ. ಈಗ ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ದ್ವಿತೀಯ ಸೋಂಕು ನಿವಾರಣೆ ಆಗಿರತಕ್ಕಂತಹ ಒಂದು ವಿಜೇತ ಪುಡಿಯನ್ನು ಹಾಕಿ ಇದರ ಮೇಲೆ ನೆಟ್ಟಾಕಿ ಅನಂತರ ಸೊಪ್ಪನ್ನು ಅದರ ಮೇಲೆ ನೀಡಿ 1-2 ಗಂಟೆಗಳ ಕಾಲಾವಕಾಶ ಕಳೆದಾದ ಮೇಲೆ ಇದನ್ನ ಹುಳನ್ನ ಬೇರೆ ಹಾಸಿಗೆಗೆ ವರ್ಗಾವಣೆ ಮಾಡ್ತೇವೆ. ಜ್ವರದಿಂದ ಎದ್ದ ಮೇಲೆ ಬೆಡ್ ಬದಲಾಯಿಸೋದು ಅನಿವಾರ್ಯವಾಗಿ ಸೀಡ್ ಕ್ರಾಪ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಮಾಡಬೇಕಾದಂತಹ ಒಂದು ಕೆಲಸ. ಇದಕ್ಕಾಗಿ ಏನು 4th mold ನೆಟ್ ಅಂತ ಏನಿದೆ ಬೆಡ್ ಚೇಂಜಿಂಗ್ ನೆಟ್ ಅನ್ನ ನಾವು ಹುಳುಗಳ ಮೇಲೆ ತೆಳುವಾಗಿ ಹರಡತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಅನಂತರ ಸೊಪ್ಪನ್ನ
ಎಲೆಯನ್ನ ಸ್ಟೆಮ್ ನಿಂದ ಶೂಟ್ ನಿಂದ ಅದನ್ನ ಕಿತ್ತು ಇದರ ಮೇಲೆ ಹರಡತಕ್ಕಂತ ವಿಧಾನವನ್ನು ಈಗ ಮತ್ತೆ ಸೊಪ್ಪನ್ನ ತೆಳುವಾಗಿ ಹರಡಬೇಕು. ತುಂಬಾ ತೆಳುವಾಗಿ ಎಸ್ತಾಡಬಾರ್ದನ್ನು ನಿಧಾನವಾಗಿ ನೆಟ್ಟಾಕ ನೆಟ್ಟಾಕ ಹೋಗಿ ಬರುವ ಮುಂಚೆ ಹುಳು ಕಾಣಬಾರದು, ಹೆಚ್ಚಿಗೆ ಎಲೆ ಬಿಡಬಾರದು. ಆ ಒಂದು ವಿಧಾನದಲ್ಲಿ ಸೊಪ್ಪನ್ನ ಈ ಮಧ್ಯೆ ಎಲೆ ದಟ್ಟಾಗಿದೆ ತಗೊಳ್ಳುವ ಕಡೆ ಈ ತರ ತೆಳುವಾಗಿ ಒಂದು ಲೇಯರ್ ಮೇಲೆ ಸೊಪ್ಪನ್ನ ಹರಡಬೇಕು. ಮುಂದೆ ಪ್ರಸಾದ ಇದನ್ನೇ ಲಾಂಗ್ ಸೈಡ್ ಮಾಡ್ಕೋಬಹುದು. ಇಲ್ಲಿ ನಾವು ರೈತರು ಎಲ್ಲ ಗಿಡಗಳಿಗೂ ಕೂಡ ಒಂದು ಕಾಂಪೋಸ್ಟ್ ಗೊಬ್ಬರವನ್ನ ಉಪಯೋಗಿಸತಕ್ಕಂತ ಒಂದು ವಿಧಾನ ಮೊದಲಿಂದಲೂ ಕೂಡ ಇದೆ. ಇದರಲ್ಲಿ ಈಗ ಲೇಬರ್ ಖರ್ಚನ್ನು ಉಳಿಸಲೋಸ್ಕರವಾಗಿ ಈ ಒಂದು ಹೊಸ ವಿಧಾನವನ್ನ ನಾನು ಇದನ್ನ ಅಳವಡಿಸಿದ್ದೇನೆ. ಕೊಟ್ಟಿಗೆಯಿಂದ ಬಂದಂತ ಸಗಣಿ ನೇರವಾಗಿ ನಮ್ಮ ಗೋಬರ್ ಗ್ಯಾಸ್ಗೆ ಹೋಗ್ತಕ್ಕಂತ ವಿಧಾನ, ಅಲ್ಲಿ ಸ್ಲರಿಯಾಗಿ ಅನಂತರ ಟ್ಯಾಂಕ್ಗಳ ಮೂಲಕ ಬಂದು ಇಲ್ಲಿ ಒಂದು 25 ಅಡಿ ಉದ್ದ, 15 ಅಡಿ ಆಳ, 12 ಅಡಿ ಅಗಲದಲ್ಲಿರತಕ್ಕಂತಹ ಒಂದು ಟ್ಯಾಂಕ್ ಅನ್ನ ಮಾಡಿ ಅದರಲ್ಲಿ ಶೇಖರಿಸ್ತಾ ಇದ್ದೇವೆ. ಶೇಖರಿಸಿದ ಮೇಲೆ ಇದು ನಮ್ಮಲ್ಲಿರತಕ್ಕಂತಹ ದನಗಳಿಗೆ 3 ದಿವಸಕ್ಕೆ ಇದು ತುಂಬುತ್ತೆ. ಅಂದ್ರೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇದು 50,000 ಲೀಟರ್ನಷ್ಟು ಕೆಪಾಸಿಟಿ ಇರ್ತದೆ. ಇದರಲ್ಲಿ ನಾವು ಹಸುಗಳನ್ನ ತೊಳೆದಿದ್ದು ಗಂಜಲ ಸಗಣಿ ಇವೆಲ್ಲವನ್ನು ಕೂಡ ಇದರಲ್ಲಿ ಶೇಖರ ಆದಾಗ ಇದನ್ನೊಂದು ವಿಶೇಷ ಪಂಪ್ ಅನ್ನ ಅದನ್ನ ನಾವು ಸ್ತರಿ ಪಂಪ್ ಅಂತ ಕರಿತೇವೆ, ಅಂದ್ರೆ ಸೂಯೇಜ್ ಪಂಪ್ ಅಂತಲೂ ಕರಿತೀವಿ. ಈ ಸೂಯೇಜ್ ಪಂಪ್ ಅನ್ನ ಇದರಲ್ಲಿ ಅದು ಅಂಡರ್ಗ್ರೌಂಡ್ ಒಳಗೆ ಅದು ಇದರೊಳಗಡೆ ಮುಳುಗಿರುತ್ತೆ, ಅಂದ್ರೆ ಸಬ್ಮರ್ಸಿಬಲ್ ಟೈಪ್ ಅಲ್ಲಿ ಬೇರೆ ವಿಧಾನದಲ್ಲಿ ಇರ್ತದೆ. ಅದನ್ನ ಹಾಕಿ ಈ ಪೈಪ್ ಮೂಲಕ ನಮಗೆ ತೋಟಗಳಿಗೆ ನೇರವಾಗಿ ಗಿಡದ ಬುಡಗಳಿಗೆ ಹೋಗುವ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂತಂದ್ರೆ ಈ ದ್ರವರೂಪದ ಕಾಂಪೋಸ್ಟ್ ಗೊಬ್ಬರ ಅಂತ ನಾನು ಕರಿತೇನೆ. ಇದರಿಂದ ಗಿಡಗಳು ನಾವು ಯಾವತ್ತು ಗಿಡಗಳಿಗೆ ಹಾಕ್ತೀವೋ ಅವತ್ತೇ ನೇರವಾಗಿ ಗಿಡಗಳಿಗೆ ಸಿಗತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಇದರಲ್ಲಿ ಅಳವಡಿಕೆ ಇದೆ. ಜೊತೆಗೆ ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂತಂದ್ರೆ ಈ ಸ್ಲರಿ ಅದನ್ನ ಒಂದ್ ಕಡೆ ರಾಶಿ ಹಾಕಿ ಅದನ್ನ ಒಣಗಿಸಿ ಅದನ್ನ ತುಂಬಿ ಟ್ರ್ಯಾಕ್ಟರ್ಗೆ, ಅನಂತರ ಅದನ್ನ ಒಂದ್ ಕಡೆ ಸಾಗಣೆ ಮಾಡಿ ತಿರುಗಿ ಅಲ್ಲಿ ಸುರಿದು ತಿರುಗಿ ಮತ್ತೆ ಅದನ್ನ ತುಂಬಿ ಗಿಡಗಳಿಗೆ ಹಾಕ್ತಕ್ಕಂತ ವಿಧಾನ, ಇಲ್ಲಿ ನಡೀತಕ್ಕಂತಹ 1,000 ರೂಪಾಯಿಗಳನ್ನ ಉಳಿತಾಯ ಮಾಡೋಕ್ಕೋಸ್ಕರವಾಗಿ ಈ ಒಂದು ವ್ಯವಸ್ಥೆಯನ್ನ ನಾನು ಮಾಡಿಕೊಂಡಿದ್ದೇನೆ. ಇದು ಗಿಡಗಳಿಗೆ ಅತ್ಯಂತ ಉಪಯುಕ್ತವಾದ ಗೊಬ್ಬರ ಅಂತ ನನಗೆ ಅನಿಸಿದೆ. ಇದ್ರ ಜೊತೆಗೆ ಇನ್ನೊಂದು ಏನು ಅನುಕೂಲ ಇದೆ ಅಂತಂದ್ರೆ ನಾವು ಮನೆ ಬಳಕೆಯ ನೀರು, ಹಸುಗಳು ತೊಳೆದಂತಹ ಸ್ನಾನ ಮಾಡಿಸಿದಂತ ನೀರು ಮತ್ತು ಮಳೆಯ ನೀರು ಕೂಡ ಇದರಲ್ಲಿ ಸಂಗ್ರಹ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಾನು ಮಾಡಿಕೊಂಡಿದ್ದೇನೆ. ಈ ಸ್ತರಿ ಟ್ಯಾಂಕ್ ಅನ್ನ ಭೂಮಟ್ಟದಿಂದ ಕೆಳಗಡೆ ನಾನು ರಚನೆ ಮಾಡಿಕೊಂಡಿದ್ದೇನೆ. ಇದರ ಉದ್ದ 25 ಅಡಿ ಉದ್ದ, 15 ಅಡಿ ಆಳ, 12 ಅಡಿ ಆಗಲ. ಒಟ್ಟಾರೆ ಹೇಳಬೇಕಂತಂದ್ರೆ 1.25 ಲಕ್ಷ ಲೀಟರ್ ನೀರಿನಷ್ಟು ಇದು ಇದನ್ನ ಸಾಮರ್ಥ್ಯವನ್ನು ಹೊಂದಿದೆ. ಮಾಡಿ ಇದರಲ್ಲಿ ಕೊಟ್ಟಿಗೆಯಿಂದ ಬರತಕ್ಕಂತ ಹಸುಗಳ ಸಗಣಿಯನ್ನ ನಾವು ಅನಿಲಗಳಿಗೆ ಈ ಗೋಬರ್ ಗ್ಯಾಸ್ ಅನಿಲವನ್ನ ನಾವು ಈ ಒಂದು ಯಂತ್ರವನ್ನು ತಯಾರು ಮಾಡಿಕೊಂಡಿದ್ದೇವೆ. ಈ ರೀತಿ ಸಗಣಿಯನ್ನ ಅದರಲ್ಲಿ ಹಾಕಿ ಅದನ್ನ ನೀರ್ ಬಿಟ್ಟು ಅದನ್ನ ಕಲಸಿ ಅದನ್ನ ನಾವು ಗೋಬರ್ ಗ್ಯಾಸ್ ಅನಿಲ ಯಂತ್ರಕ್ಕೆ ವರ್ಗಾವಣೆ ಮಾಡಿದ ನಂತರ ಅದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇದರಿಂದ ನಮಗೆ ನ್ಯಾಚುರಲ್ ಆಗಿ ಸಿಗತಕ್ಕಂತಹ ಒಂದು ಪರಿಸರಕ್ಕೆ ಅನುಕೂಲವಾಗಿರ್ತಕ್ಕಂತ ಮನೆಗೆ ಉರುವಲಾಗಿ ಗೋಬರ್ ಗ್ಯಾಸ್ ಅನ್ನ ಕೂಡ ಉಪಯೋಗಿಸಿಕೊಂಡು ಅನಂತರ ಬಂದಂತ ಸ್ಲರಿಯನ್ನ ಇದನ್ನ ನಾನು ದೊಡ್ಡದಲ್ಲಿ ಮಾಡಿರ್ತಕ್ಕಂತ ಒಂದು ಈ ಭೂಮಟ್ಟದಿಂದ ಕೆಳಗಡೆ ಮಾಡಿರ್ತಕ್ಕಂತಹ ಇದಕ್ಕೆ ಸಾಗಣೆ ಆಗ್ತದೆ. ಅನಂತರ ಪಂಪ್ ನಿಂದ ಅದನ್ನ ತೋಟಗಳಿಗೆ ನಾನು ಅದನ್ನ ಪಂಪ್ ಮಾಡಿ ಅದನ್ನ ಗಿಡಗಳ ಈ ರೇಷ್ಮೆ
ಹುಳು ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಆಹಾರ ಹಿಪ್ಪನೇರಳೆ ಸೊಪ್ಪು. ಇಲ್ಲಿ ಹಿಪ್ಪನೇರಳೆ ಸೊಪ್ಪು ಪ್ರಧಾನವಾಗಿರೋದ್ರಿಂದ ರೇಷ್ಮೆ ಹುಳು ಸಾಕಾಣಿಕೆಗೆ ಈ ಹಿಪ್ಪನೇರಳೆ ತೋಟದ ನಿರ್ವಹಣೆ ಸಮಗ್ರವಾಗಿ ನಾವು ಮಾಡಬೇಕು ಅಂತ ಅಂದ್ರೆ, ಈಗ ಬೆಳೆ ಮುಗಿದ ತಕ್ಷಣ ಅದನ್ನ ಗಿಡವನ್ನ ಒಂದು 30 ಸೆಂಟಿಮೀಟರ್ ಎತ್ತರಕ್ಕೆ ಪ್ರೋನಿಂಗ್ ಅದನ್ನೆಲ್ಲ ಕಡ್ಡಿ ಕಟಾವು ಮಾಡಿಕೊಂಡು ಅನಂತರ ಅದರಲ್ಲಿರ್ತಕ್ಕಂಥ ಉಳುಮೆ ಮಾಡಿ ಕಳೆ ತೆಗಿತಕ್ಕಂಥದ್ದು, ನೀರು ಬಿಡತಕ್ಕಂಥ ವ್ಯವಸ್ಥೆಯನ್ನು ಸಮಗ್ರವಾಗಿ ನಾವು ಮಾಡಿಕೊಳ್ತೇವೆ. ಅನಂತರ ಈ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ಒಂದು ಎಕರೆಗೆ 4-5 ಟ್ರ್ಯಾಕ್ಟರ್ನಷ್ಟು ಗೊಬ್ಬರವನ್ನು ಪ್ರತಿ 2 ಬೆಳೆ ಆದ ನಂತರ ನಾವು ಭೂಮಿಗೆ ಸೇರಿಸಿ ಅದನ್ನು ಪವರ್ ಟಿಲ್ಲರ್ ಮೂಲಕ ಉಳುಮೆ ಮಾಡಿ ಭೂಮಿಗೆ ಅದನ್ನು ಸೇರಿಸ್ತೇವೆ. ಅನಂತರ ಗಿಡ ಕಣ್ಣಾಗಿ ಬರ್ತದೆ, ಕಣ್ಣಾಗಿ ಬಂದ ತಕ್ಷಣ ಅದು ಎಲ್ಲ ಸ್ಪ್ಲೋಟಿಂಗ್ ಆದ್ಮೇಲೆ ಈ ತರ ಸೊಪ್ಪು ಬರುತ್ತೆ. ಸೊಪ್ಪು ಬಂದ ಮೇಲೆ ಅದನ್ನ ಒಂದು ಈಗ 15 ಅಥವಾ 18 ದಿವಸ ಆದ್ಮೇಲೆ ಉಳುಮೆ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನ ಅದಕ್ಕೆ ನಾವು ನೀಡಬೇಕಾಗ್ತದೆ. ರಾಸಾಯನಿಕ ಗೊಬ್ಬರಗಳು ಅಂತ ಅಂದ್ರೆ 150 ಕೆಜಿ ಅಮೋನಿಯಂ ಸಲ್ಫೇಟ್, 75-80 ಕೆಜಿ ವಷ್ಟು ಈ ಸಿಂಗಲ್ ಸೂಪರ್ ಫಾಸ್ಫೇಟ್, ಅನಂತರ 18-20 ಕೆಜಿ ವಷ್ಟು ಪೊಟ್ಯಾಶ್ ಗೊಬ್ಬರವನ್ನ ಒಂದು ಎಕರೆಗೆ ಇದನ್ನ ತೆಳುವಾಗಿ ಸಾಲುಗಳಲ್ಲಿ ಹರಡಿ ಅನಂತರ ಅದನ್ನು ಕೂಡ ಉಳುಮೆ ಮಾಡಿ ಅದನ್ನು ಸಂಪೂರ್ಣವಾಗಿ ಭೂಮಿಗೆ ಸೇರಿಸ್ತೇವೆ. ಇದಾದ ನಂತರ ಕಳೆ ನಿರ್ವಹಣೆಗೆ ಮತ್ತು ಹೆಚ್ಚು ಮಹತ್ವವನ್ನು ಕೊಡ್ತೇವೆ. ಈ ಉಳುಮೆ ಮೂಲಕನೂ ಕೂಡ ಕಳೆ ಹೋಗ್ತದೆ. ಆಮೇಲೆ ಈ 2 ಗಿಡದ ಮಧ್ಯದಲ್ಲಿ ಉಳಿದಿರತಕ್ಕಂಥದ್ದನ್ನ ಕೈಯಿಂದ ತೆಗೆದು ಅದನ್ನು ಸ್ವಚ್ಛ ಮಾಡಿ ನೇರವಾಗಿ ಕಳೆಯನ್ನ ನಿರ್ವಹಣೆಯನ್ನ ಮಾಡಿ ತೋಟದ ಬೆಳವಣಿಗೆಗೆ ನಾವು ದಾರಿ ಮಾಡಿಕೊಡ್ತೇವೆ. ಅನಂತರ ಅದಕ್ಕೆ ನೀರನ್ನ ಹನಿ ನೀರಾವರಿ ಮೂಲಕ ಈ ಡ್ರಿಪ್ ಪೈಪ್ಗಳ ಮೂಲಕ ನಾವು ನೀರನ್ನ ಸಮಗ್ರವಾಗಿ ಮಣ್ಣು ಈ ಒಂದು ಸಾಲು ಬಿಟ್ಟು ಒಂದು ಸಾಲಿನಲ್ಲಿ ನೆನೆಯ ರೀತಿಯಲ್ಲಿ ನೀರನ್ನ ಸಮಗ್ರವಾಗಿ ಕೊಡ್ತೇವೆ. ಪ್ರತಿ ಅದ 6-10 ದಿವಸದ ಒಳಗೆ ಅದನ್ನ ನೀರಿನ ನಿರ್ವಹಣೆಯನ್ನ ಬೇಸಿಗೆನಲ್ಲಿ ಮಾಡ್ತೇವೆ. ಅನಂತರ ಇನ್ನ ಈ ಹುಳುಗಳ ಕಾಟ, ರೋಗಗಳ ಕಾಟಕ್ಕೆ ಇದರ ಬಾಧೆಗೆ ನಾವು ಔಷಧಿಗಳನ್ನ, ಕ್ರಿಮಿನಾಶಕಗಳನ್ನ ನಾವು ಬಳಸಬೇಕಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಎಲೆ ಸುರುಳಿ ಹುಳ, ಈ ಕುಡಿಯ ಭಾಗವನ್ನ ತಿಂದುಬಿಟ್ಟು ಅದು ಎಲೆಯನ್ನ ಬೆಳೆಯದಕ್ಕಂತ ತೊಂದರೆಯನ್ನು ಮಾಡ್ತದೆ. ಅದಕ್ಕೋಸ್ಕರವಾಗಿ ಅದಕ್ಕೆ DDVP ನುವಾನ್ ಅನ್ನತಕ್ಕಂತ ಒಂದು ಔಷಧಿಯನ್ನ ಸಿಂಪರಣೆ ಮಾಡ್ತೇವೆ. ಅನಂತರ ಜೊತೆನಲ್ಲಿ ಎಲೆಯ ತಳಭಾಗದಲ್ಲಿ ಶೈತ್ಯಾಂಶ ಜಾಸ್ತಿ ಆದಾಗ ಚಳಿಗಾಲದಲ್ಲಿ ಮತ್ತು ಹೆಚ್ಚು ಮಳೆ ಆದಾಗ ಬೂದಿ ರೋಗದ ಒಂದು ಹಾವಳಿ ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಈ ಬಾವಿಸ್ಟಾನ್ ಪುಡಿಯನ್ನ 1 ಲೀಟರ್ ನೀರಿಗೆ 2 ಗ್ರಾಂನಂತೆ ಸೇರಿಸಿ, ನುವಾನನ್ನ 2 ml 1 ಲೀಟರ್ಗೆ ಸೇರಿಸಿ ಈ ಸಿಂಪರಣೆ ಮೂಲಕ ಆ ರೋಗವನ್ನು ಹತೋಟಿ ಮಾಡ್ತೇವೆ. ಅನಂತರ ಈ ಗಿಡಗಳ ಒಂದು ಈ ಬೆಳವಣಿಗೆ 25 ದಿವಸ ಆದ್ಮೇಲೆ ಈ ಮುಖ್ಯ ಕಾಂಡಗಳಲ್ಲಿ ಬೆಳೀತಕ್ಕಂತಹ ಈ ವೀಕ್ ಸ್ಟೆಮ್ಸ್, ಈ ಜಲ್ಲಗಡ್ಡಿ ಅಂತ ಏನು ಬರ್ತದೆ ಇದು, ಇದನ್ನೆಲ್ಲ ಸಂಪೂರ್ಣವಾಗಿ ತೆಗೆದಾಗ ಈ ತರ ಒಂದು ಉತ್ತಮವಾದ ಕಡ್ಡಿ ಬೆಳವಣಿಗೆಗೆ ನಾವು ಸಹಾಯ ಮಾಡಿ ಅದನ್ನ ಅನುಕೂಲ ಮಾಡಿಕೊಡ್ತೇವೆ. ಇದಾದ ನಂತರ 45 ದಿವಸಕ್ಕೆ ಇದು ಹುಳು ಸೊಪ್ಪು ಈ ರೀತಿ ಚಾಕಿಗೆ ಸಿದ್ಧ ಆಗ್ತದೆ. ಈ ರೀತಿ ನಾವು ನಿರ್ವಹಣೆ ಮಾಡಿದಾಗ ಇದು 40 ದಿವಸಕ್ಕೆ ಅಥವಾ 45 ದಿವಸಕ್ಕೆ ತೋಟ ಚಾಕಿ ನಿರ್ವಹಣೆಗೆ ಸಿದ್ಧವಾಗ್ತದೆ. ಅನಂತರ ಈ ಹುಳುವನ್ನ ಈ ಮೇಲಿನಿಂದ ಈ ಸೊಪ್ಪುಗಳನ್ನ ಕಟಾವು ಮಾಡಿಕೊಂಡು ಚಾಕಿಗೆ ನಾವು ಉಪಯೋಗಿಸ್ತೇವೆ. ಈ ರೇಷ್ಮೆ ಕೃಷಿಗೆ ನಾನು, ನನ್ನ ಜೊತೆನಲ್ಲಿ ನನ್ನ ಮಗ, ನನ್ನ ಹೆಂಡತಿ ಮತ್ತು ರೇಷ್ಮೆ ಕೃಷಿ ದೊಡ್ಡದಾದ ತಕ್ಷಣ ಅನಂತರ ಜಾಸ್ತಿ ಕ್ಷೇತ್ರದಲ್ಲಿ ಬೆಳೆದಾಗ ಒಂದು 10-15 ಆಳುಗಳನ್ನ ಸೇರಿಸ್ಕೊಂಡು ಇವತ್ತು ನಾನು ರೇಷ್ಮೆ ಕೃಷಿಯನ್ನ ಅವಲಂಬನೆ ಮಾಡಿಕೊಂಡು ತುಂಬಾ ಉತ್ತಮ ಆದಾಯವನ್ನ ನಾನು ಪಡಿತಾ ಇದ್ದೇನೆ. ಈ ರೇಷ್ಮೆ ಕೃಷಿನಲ್ಲಿ ನನಗೆ ಉತ್ತೇಜನ ಕೊಡ್ಲಿಕ್ಕೆ ನಾನು ಮಾಡಿದಂತಹ ಕೃಷಿಗೆ ಈ ಕೇಂದ್ರ ಸರ್ಕಾರ, ಕೇಂದ್ರ ರೇಷ್ಮೆ ಮಂಡಳಿಯಿಂದ 2003 ಮತ್ತು 2004 ನನಗೆ ಪ್ರಥಮ ಬಹುಮಾನ ಬಂದಿತ್ತು. ಅನಂತರ ರಾಜ್ಯ ಮಟ್ಟದಲ್ಲಿ 2 ಬಾರಿ ನನಗೆ ಪ್ರಥಮ ಬಹುಮಾನಗಳು ಬಂದಿದೆ ಮತ್ತು ಇನ್ನೂ ಅನೇಕ IIT ಇಂಡಿಯನ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಇದರ ಮೂಲಕ ಕೂಡ
ಚರಣ ಸಿಂಗ್ ಅವರ ಜನ್ಮದಿನಾಚರಣೆಯ ಅವತ್ತಿನ ದಿವಸ ಕೃಷಿ ಇದರಲ್ಲಿ ನನಗೆ ಒಂದು ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಅವಾರ್ಡ್ ಕೂಡ ಬಂದಿದೆ. ಮತ್ತು ಅದು ಅಲ್ಲದಲ್ಲೇ ನಮ್ಮ ತಾಲೂಕು ಮಟ್ಟದಲ್ಲಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನನ್ನನ್ನು ಗುರುಸಿ ಗೌರವಿಸಿದ್ದಾರೆ. ಇದಕ್ಕೆ ನನಗೆ ತುಂಬಾ ರೇಷ್ಮೆ ಕೃಷಿನಲ್ಲಿ ಇನ್ನೂ ಹೆಚ್ಚು ಒಲವನ್ನು ತೋಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ. ಆಧುನಿಕತೆ ತಾಂತ್ರಿಕತೆಗಳು ಅಂತಂದ್ರೆ ರೇಷ್ಮೆ ತೋಟದಲ್ಲಿ ಈ ಗಿಡ ಕಟ್ಟು ಪ್ರೂನಿಂಗ್ ಮಾಡತಕ್ಕಂಥದ್ದು ಪ್ರೂನಿಂಗ್ ಮಿಷನ್ ಅಂತ ಈಗ ಬಂದಿದೆ. ಅದರಲ್ಲೂ ಕೂಡ ನಾನು ಅದನ್ನ ಆಚರಣೆ ಮಾಡಿಕೊಂಡು ಬಹಳ ವೇಗವಾಗಿ ಗಿಡವನ್ನ ಪ್ರೂನಿಂಗ್ ಮಾಡ್ತಾ ಇದ್ದೇನೆ. ಮತ್ತು ಆನಂತರ ಉಳಿದಂತ ಜಲ್ಲುಗಡ್ಡೆಗಳನ್ನ ಕೈಯಿಂದ ತೆಗೆದು ಅದನ್ನ ಒಂದು ಆಧುನಿಕತೆಯ ರೀತಿಯಲ್ಲಿ ಬಹಳ ವೇಗವಾಗಿ 1 ಎಕರೆಗೆ 10-15 ಆಳು ಕೆಲಸ ಮಾಡತಕ್ಕಂಥದ್ದನ್ನ ಕೇವಲ 1 ಎಕರೆನ ಕೇವಲ 1-4 ಗಂಟೆನಲ್ಲಿ ಒಬ್ಬ ವ್ಯಕ್ತಿ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ನಾನು ಇಟ್ಕೊಂಡಿದ್ದೇನೆ. ಅನಂತರ ಈ ಔಷಧಿ ಹೊಡಿಬೇಕಾದ್ರೆ ಪವರ್ ಸ್ಪ್ರೇಯರ್ಗಳು ಒಂದೇ ಸಾರಿ 1-4 ಎಕರೆಗೆ ಔಷಧಿ ಹೊಡಿಬೇಕು ಅಂತಂದ್ರೆ ಸಣ್ಣ ಕೈ ಪಂಪ್ಗಳಿಂದ ನಾವು ಮಾಡಬೇಕಾದ್ರೆ ಸುಮಾರು ಬಹಳ ವೇಳೆ ಆಗ್ತದೆ. ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಮೇಲೆ 500 ಲೀಟರ್ನಷ್ಟು ಟ್ಯಾಂಕ್ ನಲ್ಲಿ ನನ್ನ ಔಷಧಿಯನ್ನು ನಾನು ಮಾಡಿಕೊಂಡು ಅದನ್ನ ಪವರ್ ಸ್ಪ್ರೇಯರ್ ಮೂಲಕ ಕೇವಲ ಅತಿ ವೇಗವಾಗಿ ಅದನ್ನ ಮುಟ್ತಕ್ಕಂತ ಒಂದು ಆಧುನಿಕತೆಯ ತಂತ್ರಜ್ಞಾನವನ್ನು ಕೂಡ ನಾನು ಬಳಸ್ಕೊಂಡಿದ್ದೇನೆ. ಅದು ತುಂಬಾ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಅನಂತರ ಇದಲ್ಲದಲ್ಲೇನೆ ಇನ್ನ ಗೊಬ್ಬರ ಹಾಕ್ಲಿಕ್ಕೆ ಮತ್ತು ಕಳೆ ತೆಗೆದು ಉಳುಮೆಗೆ ಪವರ್ ಟಿಲ್ಲರ್ ನಲ್ಲಿ ತುಂಬಾ ಅತಿ ವೇಗವಾಗಿ ನಿರಾಯಾಸವಾಗಿ ನಾವು ವ್ಯವಸಾಯವನ್ನ ಮಾಡ್ತಾ ಗೊಬ್ಬರವನ್ನ ಸಂಪೂರ್ಣವಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಇನ್ನ ತಂತ್ರಜ್ಞಾನಗಳು ಅಂತ ಅಂದ್ರೆ ಈ ರೇಷ್ಮೆ ಗಿಡ ಸೊಪ್ಪನ್ನ ಕಟಾವು ಮಾಡಬೇಕಾದ್ರೂ ಕೂಡ ಯಂತ್ರಗಳ ಮೂಲಕನೇ ನಾನು ಮಾಡ್ತಾ ಇದ್ದೇನೆ, ಅಥವಾ ಕೈಯಿಂದ ಸೀಕೆ ಚರ್ಕೊಳ್ಳನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇದ್ರ ಜೊತೆನಲ್ಲಿ ಈ ಸೊಪ್ಪು ಸಾಗಾಣಿಕೆಯನ್ನು ನಾವು ತಲೆ ಮೇಲೆ ಹೊರುವುದನ್ನು ಬಿಟ್ಟು ಟ್ರ್ಯಾಕ್ಟರ್ ಮೇಲೆ ಸಾಗಾಣಿಕೆ ಮಾಡತಕ್ಕಂತ ಒಂದು ವಿಧಾನ ಬಹಳ ಇಲ್ಲಿ ಸಮಯಾವಕಾಶವನ್ನು ನಾನು ಉಳಿಸ್ಕೊಳ್ಳೋದು ರೇಷ್ಮೆ ಕೃಷಿನಲ್ಲಿ ಅತ್ಯಂತ ಒಂದು ಆಶಾದಾಯಕವಾದ ಒಂದು ಇದು ಅಂತ ಹೇಳಿ ನಾನು ಹೇಳ್ತೇನೆ. ಇನ್ನು ಹುಳು ಸಾಕಾಣಿಕೆಗಳಲ್ಲೂ ಕೂಡ ಅಷ್ಟೇ, ರೇಷ್ಮೆ ಮನೆಗೆ ಉಷ್ಣಾಂಶ ತೇವಾಂಶ ನಿರ್ವಹಣೆಗೆ ಮಾಡಿರ್ತಕ್ಕಂಥದ್ದು ಮತ್ತು ಸೋಂಕು ನಿವಾರಣೆಯನ್ನ ಸಮಗ್ರವಾಗಿ ನಾನು ರೇಷ್ಮೆ ಮನೆಗೆ ನಾನು ಮಾಡಬೇಕಾದ್ರೆ ಒಂದು ದೊಡ್ಡ ರೇಷ್ಮೆ ಸೋಂಕು ನಿವಾರಣಕ ತೊಟ್ಟಿಯನ್ನು ನಾನು ರಚನೆ ಮಾಡಿಕೊಂಡು ಅದರ ಮೂಲಕ ನಾನು ಒಂದೇ ಬಾರಿ ಒಂದೇ ಹಂತದಲ್ಲಿ ಒಂದೇ ತರಹದ ಕ್ವಾಲಿಟಿ ಬರೋ ರೀತಿಯಲ್ಲಿ ಸೋಂಕು ನಿವಾರಣೆಯನ್ನು ಪವರ್ ಸ್ಪ್ರೇ ಮೂಲಕ ಕೂಡ ಅದನ್ನು ಆಚರಣೆ ಮಾಡ್ತಾ ಇದ್ದೇನೆ. ಮತ್ತು ಇನ್ನ ಹುಳು ಬೆಡ್ ಸಾಕಾಣಿಕೆ ಸೊಪ್ಪು ಹೆಚ್ಚತಕ್ಕಂಥದ್ದು ಇದನ್ನೆಲ್ಲ ಯಂತ್ರಗಳನ್ನು ಉಪಯೋಗಿಸಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ಚಾಕಿ ನಿರ್ವಹಣೆಯಿಂದ ಉಷ್ಣಾಂಶ ತೇವಾಂಶವನ್ನು ನಿರ್ವಹಣೆ ಮಾಡೋಕೆ ಅನೇಕ ಯಂತ್ರಗಳು ಕೂಡ ನನ್ನಲ್ಲಿ ಇದ್ದಾವೆ. ಅದನ್ನೆಲ್ಲ ನಾನು ಉಪಯೋಗಿಸಿಕೊಂಡು ನಾನು ರೇಷ್ಮೆ ಕೃಷಿಯನ್ನು ಆಧುನಿಕ ತಂತ್ರಜ್ಞಾನದಲ್ಲಿ ಬಹಳ ಕಡಿಮೆ ಆಳಿನ ಖರ್ಚಿನಲ್ಲಿ ನಿರ್ವಹಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿದ್ದೇನೆ. ನನ್ನ ಹೆಸರು ನೇತ್ರಾನಂದ, ಎಸ್ ವಿ ಸ್ವಾಮಿಯವರ ಮಗ. ಇಂದಿನ ಯುವಕರು ರೇಷ್ಮೆ ಬೆಳೆಯನ್ನು ಬೆಳೆದು ತಮ್ಮ ಆರ್ಥಿಕತೆ ಸುಧಾರಣೆ ಮಾಡ್ಕೋಬಹುದು. ಇಲ್ಲಿ ಎಲ್ಲ ಹಳ್ಳಿ ಕಡೆ ರೈತರು ಮಕ್ಕಳು ಎಲ್ಲ ಹಳ್ಳಿ ಬಿಟ್ಟು ಎಲ್ಲ ಪಟ್ಟಣ ಸೇರ್ತಾ ಇದ್ದಾರೆ. ನಗರಗಳಲ್ಲಿ ಅಲ್ಲಿ ಆಡಂಬರಕ್ಕೆ ಮಾರು ಹೋಗಿ ಇಲ್ಲಿ ತಮ್ಮ ನೈಜತೆಯನ್ನು ಆಹಾರ ಉತ್ಪಾದನೆಯಿಂದ ಹಿಡಿದು ಎಲ್ಲ ನಮ್ಮ ಆರ್ಥಿಕತೆ ಸುಧಾರಣೆ ಮಾಡ್ಕೋಬಂತ ಯಶಸ್ಸಿನ ದಾರಿ ಇದೆ. ಅದನ್ನ ಬಿಟ್ಟು ಎಲ್ಲ ನಗರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಸಂಬಳಕ್ಕಿನ್ನ ಇಲ್ಲಿ 4 ಪಟ್ಟು ದುಡಿಬಹುದು. ನಾವು ರೈತ ತನ್ನ ಜಮೀನು ಇದ್ದು ನೀರಿನ ಸೌಕರ್ಯ ಇದ್ದರೆ ಮೂಲ ಇಲ್ಲಿ ರೇಷ್ಮೆ ಒಂದು ಅಳವಡಿಸಿಕೊಂಡ್ರೆ 1 ಎಕರೆನಲ್ಲಿ ಕನಿಷ್ಠ ಪಕ್ಷ ವರ್ಷದಲ್ಲಿ 3 ಲಕ್ಷಕ್ಕಿಂತ ಅಧಿಕವಾಗಿ ಆದಾಯ ಪಡೆಯೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ಶಿವಾನಂದಯ್ಯ ಅಂತೇಳಿ, ತುರುವೇಕೆರೆ ತಾಲೂಕು ಕಳಂತಕೆರೆ ಗ್ರಾಮದಿಂದ. ಏನೊಂದು ರೇಷ್ಮೆ ಕೃಷಿ ಬಗ್ಗೆ ನನ್ನ ಒಂದು ಕೆಲವು ಅನಿಸಿಕೆಗಳನ್ನ ನಾನು ಹಂಚ್ಕೊಳಕ್ ಇಷ್ಟಪಡ್ತಾ, ಏನಪ್ಪ ಅಂದ್ರೆ ಇವತ್ತು ಹಲವಾರು ಬೆಳೆಗಳಿದೆ, ಸುಮಾರು ತೋಟಗಾರಿಕೆ ಇರ್ಬೋದು, ಬೇರೆ ದವಸ ಧಾನ್ಯಗಳ ಬೆಳೆಗಳಿರ್ಬೋದು, ಎಲ್ಲ ಬೆಳೆಗಳಿಗೆ ಹೋಲಿಕೆ ಮಾಡಿದ್ರೆ ತುಲನಾತ್ಮಕವಾಗಿ ನಾವು ರೇಷ್ಮೆ ಬೆಳೆಗೆ ಬಗ್ಗೆ ಮಾತಾಡ್ಬೇಕು ಅಂತ ಹೊರಟ್ರೆ ಬೇರೆ ಯಾವುದೇ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ರೇಷ್ಮೆ ಒಂದು ರೀತಿಯ ಅತ್ಯಂತ ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಆರ್ಥಿಕತೆಗೆ ಅನುಗುಣವಾಗಿ ಒಳ್ಳೆಯ ಆದಾಯವನ್ನು ಕೊಡ್ತಕ್ಕಂಥ ಕಾಲಕ್ಕೆ ಅನುಗುಣವಾಗಿ
ನಮ್ಗೆ ನಮ್ಮದೇ ಆದಂತ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಿಕ್ಕೆ ಇವತ್ತಿನ ಆಧುನಿಕತೆಗೆ ತಕ್ಕಂತೆ ಹೊಂದ್ಕೊಳ್ಳಿಕ್ಕೆ ಸಹಾಯ ಮಾಡತಕ್ಕಂತ ಒಂದು ಬಹಳ ಮುಖ್ಯವಾದ ವಾಣಿಜ್ಯ ಬೆಳೆಯಾಗಿ ಇವತ್ತು ರೂಪುಕೊಂಡಿದೆ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾದ ಉದಾಹರಣೆ ನಾನೇ ಹೇಳ್ಬೋದು, ಯಾಕೆಂದ್ರೆ ಸುಮಾರು ನಾನ್ ಕಡ್ಡಿಯಾಗಿ ಸುಮಾರು ಒಂದು 20 ವರ್ಷ ಆಗಿದೆ. 1999 ನಾವು ರೇಷ್ಮೆ ಬೆಳೆಯನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಬೆಳೆ ಪ್ರಾರಂಭ ಮಾಡಿದ ಮೊದಲ ಹಂತಲ್ಲೇ ಇವತ್ತು ಹಳೆ ಪದ್ಧತಿಗಳಿದ್ವು. ಹಳೆ ಪದ್ಧತಿ ಅಂತ ಅಂದ್ರೆ ತಟ್ಟೆ ಸಾಕಾಣಿಕೆ ಇತ್ತು, ಆ ತರದ ಎಲ್ಲೋ ಹಲವಾರು ವಿಧ ವಿಧಾನಗಳಿದ್ವು. ಆದ್ರೆ ಕಾಲನಂತರ ಕಾಲಗಳ ಬದಲಾದಂತ ರೀತಿಯಲ್ಲಿ ಇವತ್ತೇನಾಯ್ತಾ ಹೋಯ್ತು ಅಂದ್ರೆ ರೇಷ್ಮೆ ತಾಂತ್ರಿಕತೆಗಳು ಕೂಡ ಬದಲಾದ್ವು. ಅದೇ ರೀತಿ ಏನು ತಟ್ಟೆ ಪದ್ಧತಿ ಹೋಗಿ ಇವತ್ತು ಶೂಟ್ ಸಿಸ್ಟಮ್ ಬಂತು, ಶೂಟ್ ಸಿಸ್ಟಮ್. ಅದೇ ರೀತಿ ತಳಿಗಳಲ್ಲೂ ಕೂಡ ಹಲವಾರು ಬದಲಾವಣೆಗಳಾದ್ವು. ಹಳೆ ತಳಿಗಳಾದಂತ M5 ಈ ತರ ಈ ತಳಿಗಳನ್ನ ಜನ ಬಿಡ್ತಾ ಬಂದ್ರು. ಹೊಸದಾಗಿ V1 ಅಥವಾ S36 ಈ ತಳಿಗಳ ನಾಟಿಯೊಂದಿಗೆ ಹೊಸ ವಿಧಾನಗಳನ್ನು ಕೂಡ ಅಳವಡಿಸ್ತಾ ಬಂದ್ರು. ಸೊ ಆ ಒಂದು ಕಾರ್ಯಕ್ರಮದ ನಂತರ ರೇಷ್ಮೆ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಸಹಕಾರಿ ಆಯಿತು. ಅದು ನನ್ನ ಸ್ವಂತ ಅನುಭವಗಳಲ್ಲ, ನಾನೇ ಮಾಡ್ಕೊಂಡು ನಾನು ಒಂದು 8-9 ವರ್ಷ ತಟ್ಟೆ ಸಾಕಾಣಿಕೆ ಮಾಡಿದೆ. ತದನಂತರದಲ್ಲಿ V1 ಅಂತ ಹೊಸ ತಳಿ ಬಂತು, ಅದನ್ನು ಪ್ಲಾಂಟೇಷನ್ ಮಾಡಿಕೊಂಡೆ. S36 ಚಾಕಿ ಸೊಪ್ಪಿಗಾಗಿ ಉಪಯೋಗಿಸಕ್ ಪ್ರಾರಂಭ ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಆಮೇಲೆ ಅವಕ್ಕೆ ಗಿಡಗಳ ಅಂತರದಿಂದ ಹಿಡಿದು ನಮ್ಮ ಡಿಸ್ಇನ್ಫೆಕ್ಷನ್ ಈ ತರದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಇಡೀ ರೇಷ್ಮೆ ಇಲಾಖೆಯಲ್ಲಿ ಇಲಾಖೆಯ ಸಹಕಾರದೊಂದಿಗೆ ಮತ್ತೆ ರೈತರುಗಳ ತಿಳುವಳಿಕೆಯೊಂದಿಗೆ ಆಗ್ತಾ ಬಂತು. ಸೊ ಆಗ ಒಂದು ಕಾರ್ಯಕ್ರಮ ಈಗೇನಾಯ್ತಾ ಅಂದ್ರೆ ಬೇರೆ ಯಾವ್ದು, ಈಗ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ ತೆಂಗಿದೆ, ಅಡಿಕೆ ಇದೆ, ಅದ್ರ ಜೊತೆಗೆ ದವಸ ಧಾನ್ಯಗಳ ಬೆಳೆಗಳು ಕೂಡ ಇದಾವೆ. ಆದ್ರೂ ಕೂಡ ಇವತ್ತೇನಾಗಿದೆ, ಒಂದು ಎಕರೆವಾರು ನಾವು ಕಂಪೇರ್ ಅಂತ ಮಾಡ್ತಾ ಹೊರಟ್ರೆ ಯಾವುದೇ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ರೇಷ್ಮೆ ಅತ್ಯಂತ ಲಾಭದಾಯಕವಾದಂತ ಬೆಳೆ. ಇವತ್ತು ನಾವು ಅದನ್ನ ಎಕನಾಮಿಕಲ್ ಎರಡು ಕೊಟ್ರೆ ಏನಾಗುತ್ತೆ ಅಂದ್ರೆ ಒಂದು ಎಕರೆ ರೇಷ್ಮೆನಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಕನಿಷ್ಠ ನಾವೇನು ನಾನು ಮಿನಿಮಮ್ ಹೇಳ್ತೀನಿ ಒಂದು 250-300 ಮಟ್ಟೆ ಒಂದು V1 ಅಂತ ಹೊಸ ತಳಿ ಇಟ್ಕೊಂಡು ಹೊರಟ್ರೆ 300 ಮಟ್ಟೆ ಸಾಕಾಣಿಕೆ ಮಾಡಬಹುದು. 300 ಮಟ್ಟೆ ಸಾಕಾಣಿಕೆ ಮಾಡಿದ್ರೆ ಇವತ್ತು ಚೆನ್ನಾಗಿ ಬೆಳೆದಂತ ನಿದರ್ಶನ ಇದ್ರೆ ಒಂದು 80 ಕೆಜಿ ಅವರೇಜ್ ಅಂದ್ರೆ ಒಂದು ಒಂದು ಬೆಳೆಗೆ ಅಟ್ಲೀಸ್ಟ್ ಒಂದು 2 ಕ್ವಿಂಟಲ್ ಕೂಡ ಉತ್ಪತ್ತಿ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಇರಲ್ಲ. ಸೊ ಆ ನಿಟ್ಟಿನಲ್ಲಿ 2 ಕ್ವಿಂಟಲ್ ಇವತ್ತೇನು ನಾವು ಹೈಬ್ರಿಡ್ ಬೆಳಿತೀನಿ ಅಂತ ಹೊರಟ್ರೆ ಒಂದು 350-400 ರೂಪಾಯಿ ರೇಟ್ ಇರುತ್ತೆ. 400 ರೂಪಾಯಿ ರೇಟ್ ಅಂತ ಅಂದ್ರೆ ಈ ಒಂದು 80-70 ಸಾವಿರ ರೂಪಾಯಿ ನಾವು ಆದಾಯ ನಿರೀಕ್ಷಿಸಬಹುದು. ಅದರಲ್ಲಿ ಒಂದು 10-20 ಸಾವಿರ ಖರ್ಚು ಅಂತ ಹೋದ್ರೂ 60 ಸಾವಿರ ರೂಪಾಯಿ ಬೆಳೆಯನ್ನ ಒಂದು ಬೆಳೆಗೆ ಮಾಡಬಹುದು. ಸೊ ವಾರ್ಷಿಕವಾಗಿ ಹೊರಟಾಗ ನಾವು 5 ಬೆಳೆನ ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೋದು. ಯಾಕೆಂದ್ರೆ ಒಂದೇ ಬ್ಯಾಚ್ ಇದ್ರೆ 5 ಬೆಳೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗ್ಲಾರ್ದು. 5 ಬೆಳೆ ಅಂತ ಹೊರಟ್ರೆ ಇವತ್ತು ಒಂದು 60 ಸಾವಿರ ನಿವ್ವಳ ಆದಾಯ ಅಂತ ಹೊರಟ್ರೆ 60 × 5 = 30 3 ಲಕ್ಷ ರೂಪಾಯಿ ಮಿನಿಮಮ್ ನಾ ಹೇಳೋದು. ಸಮಯಾನುಸಾರವಾಗಿ ಒಳ್ಳೊಳ್ಳೆ ಬೆಲೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದ್ ಬೇಡ ಅಂತ ಹೊರಟ್ರೆ ಇನ್ನ ಬಿತ್ತನೆ ಕೂಡ ಏನಾದ್ರೂ ಬೆಳಿತೀವಿ ಅಂತ ಹೊರಟ್ರೆ ಇನ್ನೂ ಒಂದು 20% ಹೆಚ್ಚು ಲಾಭ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಸೊ ಈ ತರದ ಒಂದು ತುಲನಾತ್ಮಕವಾಗಿ ಯೋಚನೆ ಮಾಡಿದಾಗ ಇವತ್ತು ಕಬ್ಬಿರ್ಬಹುದು ಅಥವಾ ತೆಂಗಿರ್ಬಹುದು ಅಡಿಕೆ ಇರ್ಬಹುದು ಯಾವ್ದೋ ಒಂದು ವರ್ಷದಲ್ಲಿ ಬರೋದು ದೊಡ್ಡದಲ್ಲ. ಆದ್ರೆ ರೇಷ್ಮೆ ಹೆಂಗೆ ನಿರಂತರವಾಗಿ ಒಂದೇ ರೀತಿಯ ಕಂಟಿನ್ಯೂಸ್ ಬೆಳೆ ಮತ್ತು ಬೆಲೆ ಎರಡೂ ಸಿಗ್ತಕ್ಕಂತ ಬೇರೆ ಬೆಳೆಗಳು ಇರ್ಲಾರು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ನಾನಾದ್ರೂ ನನ್ನ 20-22 ವರ್ಷದ ಅನುಭವನ ಈ ಮೂಲಕ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಪ್ರಶ್ನೆ ಏನಪ್ಪಾ ಅಂದ್ರೆ ಇವತ್ತು ಎಲ್ಲೆಲ್ಲೋ ಏನೇನೋ ಹೋಗಿ ಇವತ್ತು ಬೆಂಗಳೂರು ಅಂತ ನಗರಕ್ಕೆ SLC ಓದಿರೋದ್ರಿಂದ ಹಿಡಿದು ಡಿಗ್ರಿ ಓದಿರೋ ಹುಡುಗರು ವಲಸೆ ಹೋಗೋದ ಬದಲಿಗೆ ಪರ್ಯಾಯವಾಗಿ ಉದ್ಯೋಗ ವ್ಯವಸ್ಥೆಯನ್ನ ಹಳ್ಳಿನಲ್ಲೇ ಒಂದು ನೀರಾವರಿ ಸಣ್ಣ ಪುಟ್ಟ ನೀರಾವರಿ ಕೇವಲ ಒಂದು 2 ಎಕರೆ ಜಮೀನು ಇದ್ರು ಸಾಕು ಸರ್ ನಿಸ್ಸಂಕೋಚವಾಗಿ ಬೆಂಗಳೂರಿನ ಜೀವನದಲ್ಲಿ ನಡೆಸಬಹುದಂತ ಅದೇ ರೀತಿಯ ಜೀವನವನ್ನ ನಾವು ಒಬ್ಬ ರೈತರಾಗಿ ಒಬ್ಬ ಯುವ ರೈತರಾಗಿ ಅದು ವಿದ್ಯಾವಂತ ರೈತರಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಸೊ ಆ ನಿಟ್ಟಿನಲ್ಲಿ ರೇಷ್ಮೆ ಅತ್ಯಂತ ಲಾಭದಾಯಕ ಹಾಗೂ ಒಂದ್ ರೀತಿ ಈ ಸೋಮಾರಿತನವನ್ನು ಹೋಗ್ಲಾಡಿಸ್ತಕ್ಕಂಥ ಬೆಳೆ ಇದು. ಬೇರೆ ಯಾವುದೇ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಸೋಮಾರಿತನಕ್ಕೆ ಇಲ್ಲಿ ಅವಕಾಶ ಇರಲ್ಲ. ನಿಶ್ಚಿತವಾದಂತ ಕೆಲಸವನ್ನು ನಾವು ಮಾಡೇ ತಿರ್ಬೇಕಾಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನಿಶ್ಚಿತವಾದಂತ ಆದಾಯವನ್ನು ಕೂಡ ಈ ಬೆಳೆಯಿಂದ ನಾವು ನಿರೀಕ್ಷಿಸಬಹುದಾಗಿರುತ್ತೆ. ಸೊ ಈ ಒಂದು ನನ್ನ ಅನುಭವನ ನಿಮ್ ಮೂಲಕ ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತಾ ನಾನು ನನ್ನ ಸುಮಾರು ನನ್ನ ಯುವ ಮಿತ್ರರಲ್ಲಿ ಹಾಗೂ ವಿದ್ಯಾವಂತ ಮಿತ್ರರಲ್ಲಿ ನಾನು ನಿವೇದನೆ ಮಾಡ್ಕೊಳ್ಳೋದು ಇಷ್ಟೇನೆ. ಏನಪ್ಪಾ ಅಂದ್ರೆ ಉದ್ಯೋಗವನ್ನ ಅರಸಿ ನಾವು ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಜಮೀನನ್ನು ಬಿಟ್ಟು ನಮ್ಮ ಊರನ್ನು ಬಿಟ್ಟು ಹೊರಗಡೆ ಹೋಗಿ ಏನೋ ದುಡಿದು ಇದ್ ಮಾಡ್ತೀವಿ ಅನ್ನೋ ಪ್ರಶ್ನೆಗಿನ್ನ ಊರಿನಲ್ಲೇ ಇದ್ದು ತಂದೆ ತಾಯಿಗಳನ್ನ ನೋಡ್ಕೊಂಡು ನಮ್ಮ ಮುಖ್ಯ ಕಸುಬು ಅಥವಾ ವ್ಯವಸಾಯವನ್ನ ಅದ್ರ ಜೊತೆಗೆ ರೇಷ್ಮೆ ಒಂದನ್ನೇ ನಾವೇನ್ ಮಾಡ್ತಾ ಕೊರಟಲ್ಲ, ತೋಟಗಾರಿಕೆ ಇದ್ರೆ ಅದನ್ನು ಜೊತೆಲಿ ಮಾಡ್ತೀವಿ, ಪ್ಲಸ್ ಇನ್ ಬೇರೆ ಇದ್ರೂ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ನಮ್ಮ ವ್ಯವಸಾಯದ ಜೊತೆ ಜೊತೆಗೆ ರೇಷ್ಮೆಯನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಇದು ಇನ್ನೂ ಲಾಭದಾಯಕವಾಗಿರುತ್ತೆ. ಸೊ ಅಂತ ಆ ತರದ ಅಂಶಗಳನ್ನ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.